ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ವ್ಲಾಗ್ ಒಳಗೆ ನಾನು ಯಾವುದೇ ರೆಸಿಪಿನ ಶೇರ್ ಮಾಡತ್ತಿಲ್ಲ, ಓನ್ಲಿ ವ್ಲಾಗನ್ನು ಅಷ್ಟೇ ಸ್ಟಾರ್ಟ್ ಮಾಡೀನಿ. ನನಗೆ ಒಂದು ನಾಲ್ಕರಿಂದ ಐದು ಸಾರಿನ ಪೀಕೋ ಹಾಕಿ ಫಾಲ್ ಮಾಡೋದಿತ್ತು. ಅದಕ್ಕೆ ನೋಡಿರಿ, ಇಲ್ಲಿ ಲಾಸ್ಟಲ್ಲಿ ಎಡ್ಜ್ ಇರೋದು ನೀಟಾಗಿ ಕಟ್ ಮಾಡಿ ತಗೊಳಕತ್ತೀನಿ. ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಪೀಕೋ ಭಾಳ ಚಂದ ಕುಂಡಿರ್ತೈತಿ. ಅದ್ರ ಸಲುವಾಗಿ ಈ ರೀತಿ ಕಟ್ ಮಾಡ್ಕೊಳತ್ತೀನಿ ಇದನ್ನು ಲಾಸ್ಟಿಂದೆಲ್ಲ. ಮತ್ತು ನಾವಂತೂ ಹೆಣ್ಮಕ್ಕಳು ಮನ್ಯಾಗ ಖಾಲಿ ಕುಂತ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಹಿಂಗೆ ಒಂದು ಸ್ಮಾಲೆಸ್ಟ್ ಸ್ಟಿಚಿಂಗ್ ಮಷಿನ್ ಇದ್ರೆ ನಾವು ಫಾಲ್ ಹಾಕೋಬೋದು. ಸರಿಗೆ ಪೀಕೋ ಫಾಲ್ ಮಷಿನ ಬೇಕಂತಿಲ್ಲ, ಅಥವಾ ಪೀಕೋ ಮಷಿನ್ ಇದ್ರೆ ನೀವು ಎಂಬ್ರಾಯ್ಡ್ರಿನು ಕೂಡ ಅದರೊಳಗೆ ಮಾಡ್ಕೋಬೋದು. ಅದರಿಂದ ನೀವು ಹಣನ ಮನೆ ಕೂತ ಆರಾಮ್ಸೆ ಅರ್ನ್ ಮಾಡ್ಕೋಬೋದ್ರಿ. ನೋಡಿರಿ, ಇದು ಎರಡು ಸೈಡ್ ನಾನು ಎಡ್ಜನ್ನ ಈಗ ಕಟ್ ಮಾಡ್ಕೊಳತ್ತೀನಿ. ನಮ್ಗೆ ಕಡಿಮೆ ಅಂದ್ರೂ ಒಂದು ದಿನಕ್ಕೆ ಒಂದು 100 ರೂಪಾಯಿ ಅರ್ನಿಂಗ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಹಳ್ಳಿ ಒಳಗೆ ಯಾರು ಅಷ್ಟು ಸಿಟಿ ಒಳಗಿನಕ್ಕಿಂತ ಹಳ್ಳಿ ಒಳಗೆ ಸ್ವಲ್ಪ ರೊಕ್ಕದ ಪ್ರಾಬ್ಲಮ್ ಇರ್ತೈತಿ. ಅದ್ರ ಸಲುವಾಗಿ ಅಷ್ಟೊಂದು ಅರ್ನಿಂಗ್ ಆಗಂಗಿಲ್ಲ. 100 ರೂಪಾಯಿ ಅಂದ್ರೆ ನಮ್ಗೆ ಹಳ್ಳಿ ಒಳಗೆ ಜಾಸ್ತಿನೇ. ಈಗ ನೋಡಿರಿ, ಈ ಸಾರಿ ಎಲ್ಲ ಎಡ್ಜಿ ಕಟ್ ಮಾಡ್ಕೊಂಡಿನಿ. ಈಗ ಜಸ್ಟ್ ಪೀಕೋ ಮಷಿನ್ ಮ್ಯಾಗ ಕೂತ ಇದನ್ನ ಪೀಕೋ ಮಾಡ್ಕೊಳತ್ತೀನಿ ನೋಡಿರಿ. ಸಾರಿನ ನೀವು ಜಸ್ಟ್ 10 ರೂಪಾಯಿ 20 ರೂಪಾಯಿ ಖರ್ಚು ಮಾಡಿ, ಅಥವಾ ಒಂದು 5 ರೂಪಾಯಿ ದಾರ ತಂದ್ರೂ 150 ರೂಪೀಸ್ 100 ರೂಪೀಸ್ ಬ್ಲೌಸನ್ನು ನೀವು ರೆಡಿ ಮಾಡ್ಕೋಬೋದು. ನಿಮ್ಗೆ ಸ್ಟಿಚಿಂಗ್ ಬರ್ತಿತ್ತಂದ್ರೆ ಇಲ್ಲಂದ್ರೂ ಈಗ ಡ್ರೆಸ್ ಅಲ್ಟ್ರೇಷನ್ ಮಾಡೋಕ್ಕೆ ಬರ್ತಿದ್ರೆ, ಅಂದ್ರೆ ಡ್ರೆಸ್ಸನ್ನು ನಿಮ್ಗೆ ಫಿಟ್ಟಿಂಗ್ ಮಾಡೋಕ್ಕೆ ಬರ್ತಿದ್ರೆ, ಅದಕ್ಕೆ ನೀವು ಒಂದು ದಿನಕ್ಕೆ 5 ಟಾಪ್ ಮಾಡ್ರೂ ಹಳ್ಳಿ ಒಳಗೆ ಕಡಿಮೆ ಅಂದ್ರೆ 20 ರೂಪೀಸ್ ಸಿಗ್ತೈತಿ. ಸಿಟಿ ಒಳಗಾದ್ರೆ 50 ರೂಪೀಸ್, ಹಳ್ಳಿ ಒಳಗೆ ಅಂದ್ರೆ 20 ರೂಪೀಸ್. 5 ಮಾಡ್ರೆ ನಿಮ್ಗೆ 100 ರೂಪೀಸ್ ಅಂತೂ ಪಕ್ಕಾ ಸಿಗ್ತೈತಿ. ಇದು ಭಾಳ ಈಜಿ ಐತೆ ನೋಡಿರಿ. ಅದಕ್ಕೆ ನೀವು ಬರೀ 5 ರೂಪಾಯಿ ದಾರ ಅಷ್ಟೇ ಯೂಸ್ ಮಾಡ್ಬೋದು. ಅದರಿಂದ ನೀವು 10 ರೂಪಾಯಿ ಹಾಕಿದ್ರೆ ನೀವು 100 ರೂಪಾಯಿ 200 ರೂಪೀಸ್ ಈ ರೀತಿ ಅರ್ನ್ ಮಾಡ್ಕೋಬೋದು. ಇವೆಲ್ಲ ಮನೆಗೆ ಕೂತು ಮಾಡುವ ಕೆಲಸಗಳು ರೀ. ಅದಾದ್ಮ್ಯಾಗ ನೆಕ್ಸ್ಟ್ ಬೇರೆ ಬೇರೆ ಅಂದ್ರೆ ಏನು, ಈಗಂತೂ ಹಪ್ಪಳ ಉಪ್ಪಿನಕಾಯಿ ಅದೇ ರೀತಿ ಹೋಳಿಗೆಗಳನ್ನು ಮಾಡ್ತಾರೆ ಮನೆಯಾಗ ಕೂತ. ಇದರಿಂದ ಕೂಡ ನಾವು ಅರ್ನ್ ಮಾಡ್ಕೋಬೋದು ಆರಾಮ್ಸೆ. ಹೆಣ್ಮಕ್ಳು ಈಗ ಆಲ್ಮೋಸ್ಟ್ ಹಳ್ಳಿ ಒಳಗೆ ಯಾರು ಇಂಡಿಪೆಂಡೆಂಟ್ ಆಗಿ ಇರಾಕೆ ಬಯಸ್ತಾರೋ, ಎಲ್ಲಿ ಹೊರಗಡೆ ಕೆಲಸಕ್ಕೆ ಹೋಗೋದಾಗಲಿ, ಆ್ಯಕ್ಚುಲಿ ಹಳ್ಳಿ ಒಳಗೆ ಅಂತ ಎಲ್ಲಿ ಕೆಲಸಕ್ಕೆ ಕಳ್ಸಂಗಿಲ್ಲ. ಆದರೆ ಹೊಲ್ಮನೆ ಕೆಲಸನ ಮಾಡ್ಕೋಬೇಕು ರೀ, ಬಿಟ್ಟರೆ ಈ ರೀತಿ ಸ್ಟಿಚಿಂಗನ್ನು ಮಾಡ್ಕೋಬೇಕು. ಅತಿ ಜಾಬ್ ಮಾಡೋರಂತೂ ತೀರಾ ವಿರಳ ಇರ್ತಾರೆ ಅದರೊಳಗೆ ಕಡಿಮೆನ. ಈ ರೀತಿ ಹಂಗೆ ಮೊಬೈಲ್ದಾಗ ಈಗ ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಂತೂ 100,000 ಗಂಟಲೆ 1,000 ಗಂಟಲೆ 50,000 ಗಂಟಲೆ ಅಂತೂ ಹಳೆ ಹೆಣ್ಮಕ್ಕಳು ಈಗ ಕಡಿಮೆ ಇಲ್ಲ. ಈಗ ಅಪ್ಡೇಟ್ ಆಗಾಕ್ತಾರೋ ಮುಂದೆ ಬರಾಕ್ತಾರೋ, ಅದೇ ರೀತಿ ನಾವು ಈ ನಿಟ್ಟಿನಾಗೆ ಟ್ರೈ ಮಾಡ್ತೀವಿ ಅಂದ್ರೆ ಮಾಡ್ಕೋಬೋದು. ಖಾಲಿ ಮನೆಗೆ ಕುಂಡ್ರಕ್ಕಿಂತನೂ ಸ್ವಲ್ಪರೇ ಅರ್ನಿಂಗ್ ಆದ್ರೆ ಅದೇ ನಮ್ಗೆ ಯಾವುದಕ್ಕರೇ ಉಪಯೋಗ ಆಗ್ತೈತಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ವಿಡಿಯೋ ಹೆಂಗಿತ್ತಂಥೇಳಿ ನಮ್ಮ ಚಾನಲ್ಗೆ ಒಂದು ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.